ಹೆಲೋ ಎವ್ರಿವಾನ್, ಕುಕಿಂಗ್ ಕ್ಯಾಂಪ್ ಬೈ ಅರ್ಚನಾಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವಾಗಲಾದರೂ ಆಂಧ್ರ ಮೆಸ್ಗೆ ಹೋದಾಗ ಅನ್ನ ಪಪ್ಪು ಸರ್ವ್ ಮಾಡಿ ಜೊತೆಯಲ್ಲಿ ಒಂದು ಡ್ರೈ ಐಟಮ್ ಕೊಟ್ಟಿರ್ತಾರಲ್ಲ, ಅದೇ ರೀ ಇದು ಬ್ರಿಂಜಾಲ್ ಡ್ರೈ ಫ್ರೈ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 4 ಬದನೆಕಾಯಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಅಷ್ಟು. ಈ ಬದನೆಕಾಯ್ದು ತೊಟ್ಟಿನ ಪಾರ್ಟ್ ತೆಗೆದ್ಬಿಟ್ಟು ನಾವು ಉದ್ದ ಉದ್ದ ಸ್ಟ್ರಿಪ್ಸಾಗಿ ಕಟ್ ಮಾಡ್ಕೋಬೇಕು. ತುಂಬ ತೆಳ್ಳುನ ಅಲ್ಲ, ತುಂಬ ದಪ್ಪನೂ ಅಲ್ಲ, ಈ ಥರ ಮೀಡಿಯಮ್ ಸೈಜಲ್ಲಿ ನಾವು ಸ್ಟ್ರಿಪ್ಸ್ಗಳಾಗಿ ಈ ಬದನೆಕಾಯಿನ ಕಟ್ ಮಾಡ್ಕೋಬೇಕು. ನೋಡಿ, ಈ ಸೈಜ್ ಇದ್ರೆ ಸಾಕು. ಇವಾಗ ಇದು ಬದನೆಕಾಯಿ ಕಟ್ ಮಾಡಿಬಿಟ್ಟು ನಾವು ಹೊರಗಡೆ ಹಾಗೆ ಇಟ್ಟರೆ ಕಪ್ಪಾಗ್ಬಿಡುತ್ತೆ. ಸೊ ನಾನು ಇದನ್ನು ಎಲ್ಲ ಕಟ್ ಮಾಡಿದ ಬದನೆಕಾಯಿ ಎಲ್ಲ ಉಪ್ಪು ನೀರಲ್ಲಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಮಿಕ್ಕಿದೆಲ್ಲ ಬದನೆಕಾಯಿನೂ ಕಟ್ ಮಾಡಿಕೊಂಡು ನಾವು ನೀರಲ್ಲಿ ಹಾಕೋಣ ಅಂತ. ನೋಡಿ, ಇವಾಗೆಲ್ಲ ಬದನೆಕಾಯಿ ರೆಡಿ ಇದೆ. ನಾವಿವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಈ ನೀರಿಂದ ಬದನೆಕಾಯಿನ ಸಪ್ರೇಟ್ ಮಾಡಬೇಕು. ಸೊ ಎಲ್ಲದನ್ನು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಆ ಬದನೆಕಾಯಲ್ಲಿ ಏನೇನಿದೆ ನೀರೆಲ್ಲ ತೆಗೆದ್ಬಿಟ್ಟು ನಾವು ಇದು ಒಂದು ಬೌಲ್ಗೆ ಹಾಕ್ತಾ ಬರೋಣಂತೆ. ಎಷ್ಟು ಸಾಧ್ಯನೋ ಅಷ್ಟು ನೀರು ತೆಗೆದ್ರೆ ಆಯಿತು. ನೋಡಿ, ಈ ಬದನೆಕಾಯಲ್ಲೆಲ್ಲ ಇವಾಗ ನೀರಿನ ಅಂಶ ಏನೂ ಇಲ್ಲ. ಇದಕ್ಕೆ ನಾನು ಇವಾಗ ಒಂದು 1/4 ಟೀಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ, ಜೊತೆಯಲ್ಲಿ 1 teaspoon ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ನಾನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ, ಹಾಗೂ 1 ದೊಡ್ಡ ಈರುಳ್ಳಿನ ನಾನು ಉದ್ದ ಉದ್ದ ಹೆಚ್ಕೊಂಡು ಹಾಕೋಣ ಅಂತೆ. ಒಂದು 6-8 ಹಸಿರು ಮೆಣಸಿನಕಾಯಿನ ಉದ್ದ ಉದ್ದ ಹೆಚ್ಕೊಂಡು ಹಾಕ್ತಾ ಇದ್ದೀನಿ, ಹಾಗೂ ಇದಕ್ಕೆ 1 teaspoon ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ 1/3 tablespoon ಅಷ್ಟು ಕಡಲೆ ಹಿಟ್ಟು ಹಿಡಿಯುತ್ತೆ ಇದಕ್ಕೆ, ಹಾಗೂ 1/3 tablespoon ಅಷ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೆ. ಹೆಚ್ಚು ಕಡಿಮೆ ಮಾಡ್ಕೋಬೋದು, ನಮಗೆ ಮೇಲೆ ಒಂದು ಒಳ್ಳೆ ಕೋಟಿಂಗ್ ಬರಬೇಕು. ಕಡಿಮೆ ಅನಿಸ್ತಾ ಇದೆ ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ, ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಆ ನೀರಿನಂಶ ಈರುಳ್ಳಿಯಲ್ಲೆಲ್ಲ ಏನಿರುತ್ತೋ ಅದರಿಂದನೇ ನಮಗಿದು ಮೇಲ್ಗಡೆ ಒಂದು ಒಳ್ಳೆ ಕೋಟಿಂಗ್ ಬರಬೇಕು. ನೋಡಿ, ಇವಾಗ ರೆಡಿ ಇದೆ. ನಾವಿವಾಗ ಬಿಸಿ ಬಿಸಿ ಎಣ್ಣೆಯಲ್ಲಿ ಇದನ್ನು ಡೀಪ್ ಫ್ರೈ ಮಾಡೋಣಂತೆ. ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿ ಮಾಡಿ ಹಾಕಿದ್ರೆ ಆಯಿತು. ತುಂಬ ಕ್ರೌಡ್ ಮಾಡಬೇಡಿ, ಒಟ್ಟಿಗೆ ಮಾಡೋಕ್ಕಾಗಲ್ಲ, ಇದು ಮೆತ್ಕೊಳತ್ತೆ. ಸೊ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಡೀಪ್ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಅಂದರೆ ನಮಗೆ ಈರುಳ್ಳಿ ಎಲ್ಲ ಕ್ರಿಸ್ಪಾಗಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಕೈ ಆಡಿಸ್ತಾ ಆಡಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಸೈಡ್ ಡಿಶ್ ಇದು, ಅನ್ನ ರಸಂ ಜೊತೆಗೆ, ಸಾಂಬಾರ್ ಜೊತೆಗೆ, ಪಪ್ಪು ಜೊತೆಗೆ ಸ್ಪೆಷಲಿ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ಇವಾಗ ರೆಡಿಯಾಗಿದೆ ಇದು ಫ್ರೈ ಮಾಡಿದ್ದು. ಇದನ್ನು ನಾನು 1 tissue paper ಮೇಲೆ ಹಾಕ್ತಾ ಇದ್ದೀನಿ. ಎಕ್ಸಸ್ ಆಯಿಲ್ ಏನಾದ್ರು ಇದ್ದರೆ ಎಲ್ಲ ಎಳ್ಕೊಡುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್, ನಾನು 1/4 cupಿನಷ್ಟು ಕಡಲೆ ಬೀಜ ತೊಗೊತಾ ಇದ್ದೀನಿ. ಅದನ್ನು ನಾವು ಕ್ರಿಸ್ಪ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಕ್ಕೋಬೇಕು. ಒಮ್ಮೆ ನೀವು ಕೂಡ ಮಾಡಿ ನೋಡಿ, ಚೆನ್ನಾಗಿ ಬಂತು ಅರ್ಚನ ಅಂತ ನೀವೇ ಹೇಳ್ತೀರಾ, ಅದಂತೂ ಗ್ಯಾರಂಟಿ. ತುಂಬಾ ಒಳ್ಳೆ ಸೈಡ್ ಡಿಶ್ ಇದು. ನೋಡಿ, ನಾನು ಈ ಬದನೆಕಾಯಿ ಫ್ರೈ ಮಾಡ್ಕೊಂಡಿದ್ದೆನಲ್ಲ, ಅದಕ್ಕೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಇವಾಗ 1 ಹಿಡಿಯಷ್ಟು ಕರಿಬೇವನ್ನು ಸಹ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದೇ ಬೌಲ್ಗೆ ಹಾಕ್ಕೊತೀನಿ. ಇವಾಗ ಇದಕ್ಕೆ 1 teaspoon ಖಾರದ ಪುಡಿ ಹಾಕ್ತಾ ಇದ್ದೀನಿ, 1/4 teaspoon ಧನಿಯಾ ಪುಡಿ ಹಾಕೋಣ, 1/4 teaspoon ಹುರಿದು ಪುಡಿ ಮಾಡಿದಂತಹ ಜೀರಿಗೆ ಹಾಕ್ತಾ ಇದ್ದೀನಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮುಂಚೆ ಉಪ್ಪು ಹಾಕಿದಿವಾಗಲೇ ನೋಡಿ ಹಾಕ್ಕೊಳ್ಳಿ. ಇವಾಗ ಇದನ್ನು ಟಿಶ್ಯೂ ಪೇಪರ್ನ ತೆಗೆದ್ಬಿಡೋಣ. ನಾವು 1 spoon ಸಹಾಯದಿಂದ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಳ್ಳೆ ಖಾರವಾದ ಐಟಮ್ ಇದು. ನೋಡಿ, ಈ ಥರ ಟಾಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಒಳ್ಳೆ ಸೈಡ್ ಡಿಶ್ಶು. ಅನ್ನ ಪಪ್ಪು ಮಾಡ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಸೈಡಲ್ಲಿ ಇಟ್ಕೊಂಡು ತಿಂತಾ ಇದ್ರೆ ಆಹಾ, ಏನು ಮಜಾ ಇರುತ್ತೆ ಅಂತೀರಾ? ಇದೇ ಥರ ನಾವು ಆಲೂಗಡ್ಡೆಯಲ್ಲಿ, ಬೆಂಡೆಕಾಯಲ್ಲಿ, ತೊಂಡೆಕಾಯಲ್ಲಿ ತುಂಬ ಈ ಥರನೇ ಡ್ರೈ ಐಟಮ್ ಮಾಡ್ಬೋದು. ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಒಂದೊಂದಾಗಿನೇ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ.
ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.